ರಕ್ಷಣೆ ಮಾಡಕ್ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಡಿಯೋ ಬಿಡಿಯೋ ಅದರಿಂದ ಸೈಲೆಂಟ್ ಆಗಿದ್ದಾರೆ, ಅಗ್ರೆಸಿವ್ ಆಗಿ ಮಾತಾಡ್ತಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಅಲ್ಲೇ ಗೊತ್ತಾಗ್ತದೆ ಇವ್ರು ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ. ಇದನ್ನ ನಾವು ಕಾನೂನು ವ್ಯಾಪ್ತಿಯಲ್ಲೇ ಹೋರಾಟ ಮಾಡ್ತೀವಿ. ನಾನು ಮೊದಲಿಂದಲೂ ಹೇಳಿದ್ದೇನೆ, ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನ ಏನ್ ಹೇಳಿದ್ದೇನೆ. ತಪ್ಪಿತಸ್ಥರನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಹೋಗಲ್ಲ. ಆದರೆ ಈ ಒಂದು ವಿಷಯದಲ್ಲಿ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ಈ ಒಂದು ಕುಟುಂಬವನ್ನ ನಿರ್ನಾಮ ಮಾಡಬೇಕು ಅನ್ನೋದೇನಿದೆಯಲ್ಲ, ಅವ್ರು ಹೇಳ್ತಾರಲ್ಲ ಜೆ ಡಿ ಎಸ್ ನ ಹೊಂದಾಣಿಕೆ ಯಾವಾಗ ನೀವು ಮುರ್ಕೋತೀರಿ ಅಂತಕ್ಕಂಥದ್ದನ್ನ ಪದೇ ಪದೇ ಕೇಳಿದ್ರು. ಈ ಪ್ರಕರಣವನ್ನು ಹೊರಗೆ ತಂದು ಸೃಷ್ಟಿ ಮಾಡಿ ಇವರೇ ಹಲವಾರು ಬಾರಿ ಅಮಿತ್ ಶಾ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಜೆ ಡಿ ಎಸ್ ಬಿಜೆಪಿಯ ಸಂಬಂಧವನ್ನ ಯಾವಾಗ ನೀವು ಮರಿತೀರಿ, ಯಾವಾಗ ಜೆ ಡಿ ಎಸ್ ನ ನಿಮ್ ಸಂಬಂಧ ದೂರ ಇಡ್ತೀರಿ, ಇದಕ್ಕೆ ಉತ್ತರ ಕೊಡಿ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಉದ್ದೇಶವೇ ಈ ಪ್ರಕರಣಗಳನ್ನ ಈ ರೀತಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ದೊಡ್ಡ ಮಟ್ಟದಲ್ಲಿ ಇವತ್ತು ಜೆ ಡಿ ಎಸ್ ಬಿಜೆಪಿಯ ಸಂಬಂಧದಿಂದ ಇವರೇನು 20 ಸೀಟ್ ಗೆಲ್ತೀವಿ 15 ಸೀಟ್ ಗೆಲ್ತೀವಿ ಅಂತಕ್ಕಂಥ ಭ್ರಮೆಯಲ್ಲಿದ್ರಲ್ಲ, ಇವತ್ತು ಅವರ ಒಂದು ಕನಸು ನುಚ್ಚುನೂರು ಆಗ್ತಾ ಇದೆ. ಚುನಾವಣಾ ಫಲಿತಾಂಶ ಗೊತ್ತಿದೆ ನನಗೆ, ಕರ್ನಾಟಕದಲ್ಲಿ ಬಿಜೆಪಿಯ ಜೊತೆಯಲ್ಲಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಂಡ ದಿನವೇ ಅವರಿಗೆ ಅರ್ಥವಾಯಿತು ನಮ್ಮ ಒಂದು ಓಟಕ್ಕೆ ಕಡಿವಾಣ ಹಾಕ್ತಾರೆ ಅಂತೇಳಿ. ಆ ಕಡಿವಾಣ ಹಾಕಿದ್ದಾರೆ ಅಂತಕ್ಕಂಥ ಒಂದೇ ಒಂದು ಇವರಲ್ಲಿ ಆತಂಕಕ್ಕೊಳಗಾಗಿ ಈ ರೀತಿಯ ಒಂದು ಪ್ರಕರಣವನ್ನ ಇಡೀ ರಾಜ್ಯ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದೇ ಡಿ ಕೆ ಶಿವಕುಮಾರ್ ಅವರು, ಇವರು ಪಟಾಲಂಗಳು. ಅವ್ರು ಯಾರ ಮೇಲೂ ಆಕ್ಷನ್ ಇಲ್ಲ,